ಹಲವು ಅನುಮಾನಗಳಿತ್ತಲ್ಲ ಆತ್ಮಹತ್ಯೆನ ಅಪಘಾತನ ಅಥವಾ ಕೊಲೆನ ಅಂತ ಹೇಳಿ ಎಸ್ ಆದ್ರೆ ಇದೀಗ ಇದು ಪಕ್ಕಾ ಕೊಲೆ ಅಂತ ಹೇಳಿ ಎಫ್ಐಆರ್ ದಾಖಲಾಗಿದೆ ಒಂದು ಹಂತದ ಅನುಮಾನ ಈಗ ಕ್ಲಿಯರ್ ಆಗಿದೆ ಅಂದ್ರೆ ಏನಾದರೂ ಆಕ್ಸಿಡೆಂಟ್ ಆಗಿತ್ತಾ ಇಲ್ಲ ಸೂಸೈಡ್ ಮಾಡ್ಕೊಂಡ್ರಾ ಅಥವಾ ಕೊಲೆನ ಅನ್ನುವಂತ ಪ್ರಶ್ನೆಗೆ ಈಗ ಇದು ಕೊಲೆ ಅಂತ ಎಫ್ಐಆರ್ ದಾಖಲಾಗಿದೆ ಕೈಕಾಲುಗಳಿಂದ ಕೈಕಾಲುಗಳನ್ನು ಹಗ್ಗದಲ್ಲಿ ಕಟ್ ಹಾಕಿ ಚಂದ್ರಶೇಖರ್ ತಲೆಗೆ ಆಯುಧಗಳಿಂದ ಹಲ್ಲೆ ಮಾಡಲಾಗಿತ್ತು ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ಪೊಲೀಸರು ಹಗ್ಗದಿಂದ ಚಂದ್ರಶೇಖರ್ ಕೈಕಾಲುಗಳನ್ನು ಕಟ್ ಹಾಕಿದ್ರು ಚಂದ್ರಶೇಖರ್ ತಲೆಗೆ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ ಕೊಲೆ ಕೇಸ್ ಅಂತ ಹೇಳಿ ದಾಖಲಿಸಿಕೊಂಡು ಪೊಲೀಸರು ಈಗ ಸದ್ಯ ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ತನಿಖೆ ಕೂಡ ಚುರುಕುಗೊಂಡಿದೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಕೂಡ ವಿಶೇಷ ತಂಡವನ್ನ ರಚಿಸಿ ಇದಕ್ಕೆ ತನಿಖೆಗೆ ಒಳಪಡಿಸ್ತೀವಿ ಈ ಪ್ರಕರಣವನ್ನ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು ಹಾಗಾದ್ರೆ ಚಂದ್ರಶೇಖರ್ ಕೊಲೆಗೆ ಏನು ಕಾರಣ ಇತ್ತು ಎಲ್ಲರೂ ಬಹಳ ಒಳ್ಳೆ ಅಭಿಪ್ರಾಯವನ್ನ ಕೊಡ್ತಿದ್ದಾರೆ ಚಂದ್ರಶೇಖರ್ ಮೇಲೆ ಹಾಗಾದ್ರೆ ಚಂದ್ರನನ್ನ ಹತ್ಯೆ ಮಾಡಿದ ಯಾರು ಚಂದ್ರಶೇಖರನ್ನ ಕೊಲೆ ಮಾಡಿದ ಯಾರು ಹಾಗಾದ್ರೆ ಹೆಣ್ಣು ಹೊನ್ನು ಮಣ್ಣಿನ ವಿಚಾರ ಅಡಗಿದ್ಯಾ ವಿಚಾರದಲ್ಲಿ ಈ ಕೊಲೆ ಕೇಸಲ್ಲಿ ರಾಜಕೀಯ ದ್ವೇಷಕ್ಕೆ ಚಂದ್ರಶೇಖರ್ ಬಲಿಯಾಗಿಬಿಟ್ರ ಚಂದ್ರ ಸಾವಿನ ಬಗ್ಗೆ ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ ಹೊನ್ನಾಳಿ ಕ್ಷೇತ್ರದಾದ್ಯಂತ ಭಾರಿ ಗುಸುಗುಸು ಪಿಸುಪಿಸು ನಡೀತಾ ಇದೆ ಏನು ನೆನಪೋದು ಚಂದ್ರಶೇಖರ್ ಕೊಲೆಗೆ ಕಾರಣ ಅಂತ ಹೇಳಿ ಹೆಣ್ಣಿನ ವಿಚಾರ ಕೊಲೆ ಆಯ್ತಾ ಹೊನ್ನಿನ ವಿಚಾರ ಕೊಲೆ ಆಯ್ತಾ ಇಲ್ಲ ಮಣ್ಣಿನ ವಿಚಾರ ಕೊಲೆ ಆಯ್ತಾ ಇಲ್ಲ ರಾಜಕೀಯ ದ್ವೇಷಕ್ಕೆ ಚಂದ್ರಶೇಖರ್ ಬಲಿಯಾದ್ರ ಏನಾಗಿರಬಹುದು ಚಂದ್ರಶೇಖರ್ ಹೆಸರಿನಲ್ಲಿ ಏನಾದರೂ ಆಸ್ತಿಗಳಿದ್ವಾ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಆಗ್ತವೆ ಕ್ಷೇತ್ರದಾದ್ಯಂತ ಓಡಾಡ್ಕೊಂಡಿದ್ರು ಚಂದ್ರು ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡ್ತಾ ಇದ್ರು ಈಶ್ವರಪ್ಪನವರ ಮಗ ಕಾಂತೇಶ್ ಹೇಳ್ತಾ ಇದ್ರು ಅಜಾತ ಶತ್ರು ತರ ಇದ್ರು ಚಂದ್ರಶೇಖರ್ ನನ್ನ ಗೆಳೆಯ ಅಂತ ಹೇಳಿ ಹಾಗಿದ್ರೆ ಯಾರು ಈ ಕೊಲೆ ಮಾಡಿರಬಹುದು ಯಾವ ವಿಚಾರಕ್ಕೆ ಕೊಲೆ ಆಗಿರಬಹುದು ಈಗ ಆತ್ಮಹತ್ಯೆನೋ ಅಥವಾ ಮತ್ತೊಂದೋ ಮಗದೊಂದೋ ಅನ್ನುವಂಥ ಪ್ರಶ್ನೆಗೆ ಪೊಲೀಸರ ಎಫ್ಐಆರ್ ಅದಕ್ಕೆ ಉತ್ತರ ಕೊಟ್ಟಿದೆ ಇದು ಪಕ್ಕಾ ಕೊಲೆ ಅಂತ ಹೇಳಿ ಎಫ್ಐಆರ್ ಕೂಡ ದಾಖಲಾಗಿದೆ ಎಸ್ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರ ಚಂದ್ರು ಸಾವಿನ ಪ್ರಕರಣ ಇತ್ತಲ್ಲ ಹಿರೇಕಲ್ಮಠದ ಅನ್ನದಾನಿ ಶ್ರೀಗಳ ನೇತೃತ್ವದಲ್ಲಿ ಮೃತದೇಹಕ್ಕೆ ಪೂಜೆ ನಡೀತಾ ಇದೆ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಪೂಜೆ ವೇಳೆ ರೇಣುಕಾಚಾರ್ಯ ಅವರು ಬಹಳ ಕಣ್ಣೀರು ಹಾಕ್ತಾ ಇದ್ದಾರೆ ಫೋಟೋವನ್ನು ತಪ್ಪಿಕೊಂಡು ಅಳತಾ ಇದ್ದಾರೆ ಫೋಟೋ ತಪ್ಪಿಕೊಂಡು ರೇಣುಕಾಚಾರ್ಯ ಅವರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯ ಇದೆಯಲ್ಲ ಅದು ಎಂಥವರ ಕಲ್ಲನ್ನು ಕೂಡ ಹಿಂಡುವಂಥ ದೃಶ್ಯ ಚಂದ್ರಶೇಖರ್ ಅವರ ತಂದೆ ತಾಯಿ ಸಹೋದರಿ ಸಹೋದರ ಇಡೀ ಕುಟುಂಬಸ್ಥರು ಅವರ ಆಪ್ತವಳಿಯ ಗೆಳೆಯರ ಬಳಗ ಎಲ್ಲರೂ ಕೂಡ ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಮನೆ ಮಗನನ್ನು ಕಳೆದುಕೊಂಡು ಕುಟುಂಬ ನೋವಿನಲ್ಲಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ